नाड देवते श्री चामुंडेश्वरी देवियों अग्र पूजे एर सवि इपत् दसरा महोत्सव उद्घाटना कार्यक्रम उपस्थित श्री जयदेव हृद्रोग विज्ञान संशोधना संस्था निर्देशक कार्यक्रम उद्घाटन डॉक्टर सी एन मंजुनाथ अवरे कार्यक्रम अध्यक्षते वह भाग शासक मान्य जी टी देवेगौड़ अवरे सहकार सचिव मैसूर जिला उस्तुवारी सचिव बहुत केस मान्य सोमशेखर अवरे कृषि सचिव बीसी पाटील अवरे संसद सदस्य श्री प्रताप सिंह अवरे शासक मान्य रामदास अवरे नागेंद्र अवरे हर्षवर्धन अवरे महेश अवरे निरंजन अवरे विधान परिषत् सदस्य एच विश्वनाथ अवरे श्रीकंठेगौड़े मैसूर महापौर श्रीमती सदनम अवरे जिला पंचायती अध्यक्ष श्रीमती परिमला अवरे ईगागले सन्मानितरादंत आर जन वारियर्स अवरे जिला अधिकारी श्रीमती रोहिणी संदूरी अवरे एल्ला अधिकारी मित्ररे माध्यम स्नेहितरे मत्तु ई नाडिन समस्त बंधु भगिनीयरे नाडिन जनतेगे ई दसरा हब्बद शुभाशयगळन्न कोर्ता करोना संकष्ट कालदल्लिद्दु नावु नाडहब्ब शिवर नवरात्रियन्न आचरिस्ता इद्दु लाक्डौन् नेरेगळिंदागि नाडजनरु संकष्टदल्लिरु ई संदर्भदल्लि नाडदेवि चामुंडेश्वरियल्लि भक्तिपूर्वकवागि मनकुलक्के मारकवागिरुवंत ई रोगदिंद नाडन्न मुक्तगोळिसलि ई संदर्भदल्लि विशेष प्रार्थने नावु निवेल्ल सल्लिसिदेवे ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬುದನ್ನು ಅದರ ವೈಭವ ಸಾಂಪ್ರದಾಯಿಕ ಆಚರಣೆಯ ಬಗ್ಗೆ ನಾಡ ಜನಗಳ ಗೌರವವನ್ನು ಶಬ್ದಗಳಲ್ಲಿ ಹಿಡಿದಿಡಲು ಸಾಧ್ಯ ಇಲ್ಲ ಸಾಂಸ್ಕೃತಿಕ ನಗರಿ ಮೈಸೂರು ವಿಶ್ವಖ್ಯಾತವಾದದ್ದು ದಸರೆಯ ಆಚರಣೆಯಿಂದ ಎಂಬುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಹಾಗಾಗಿ ಸಾಂಪ್ರದಾಯಿಕ ಚ್ಯುತಿ ಬಾರದಂತೆ ಮುನ್ನೆಚ್ಚರಿಕೆಯಿಂದ ಅರ್ಥಪೂರ್ಣ ಹಬ್ಬಗಳನ್ನು ಭಯಭಕ್ತಿಯಿಂದ ಆಚರಿಸೋಣ ನಾಡಿನ ಅಧಿದೇವತೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂಬ ಹೃದಯಾಂತರದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್ಕಾರ ರೂಪಿಸಿರುವಂತಹ ಮಾರ್ಗದರ್ಶಿ ಸೂತ್ರಗಳೊಂದಿಗೆ ದಸರಾವನ್ನು ಆಚರಿಸಿ ಎಂದು ವಿನಮ್ರವಾಗಿ ನಾಡಿನ ಪ್ರತಿಯೊಬ್ಬ ಪ್ರಜೆಯನ್ನು ಕೋರ್ತಾ ಇದ್ದೇನೆ ಈ ಬಾರಿಯ ದಸರಾ ಉತ್ಸವವನ್ನು ನಮ್ಮ ಸರ್ಕಾರ ಆಹ್ವಾನದ ಮೇರೆಗೆ ಪದ್ಮಶ್ರೀ ಪುರಸ್ಕೃತ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ ಕೊರೋನಾ ವಿರುದ್ಧದ ಸಮರದಲ್ಲಿ ಮುಂಚೂಣಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಎಲ್ಲ ವೈದ್ಯರುಗಳಿಗೆ ಆ ಕೊರೋನಾ ವಾರಿಯರ್ಸ್ಗೆ ತನ್ಮೂಲಕ ನೀಡುವ ಗೌರವ ಎಂದು ನಾನು ಭಾವಿಸಿದ್ದೇನೆ ಪೊಲೀಸರು ದಾದಿಯರು ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತರು ಎಲ್ಲರನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ ತಾಯಿ ಚಾಮುಂಡೇಶ್ವರಿ ಇವರೆಲ್ಲರಿಗೂ ವಿಶೇಷ ಕೃಪೆಯನ್ನು ತೋರಲಿ ಎಂದು ಪ್ರಾರ್ಥನೆ ಮಾಡ್ತೇನೆ ನಾಡಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಜಯದೇವ ಹೃದ್ರೋಗ ಸಂಸ್ಥೆ ಗೊತ್ತಿರದವರು ಯಾರೂ ಇಲ್ಲ ಸರ್ಕಾರಿ ವೈದ್ಯಕೀಯ ಸಂಸ್ಥೆಯನ್ನು ತಮ್ಮ ಸ್ವಂತ ಸಂಸ್ಥೆಯಂತೆ ಪ್ರೀತಿಸಿ ಇಲ್ಲಿಗೆ ಆಗಮಿಸುವ ರೋಗಿಗಳಿಗೆ ಯಾವುದೇ ಖಾಸಗಿ ಸಂಸ್ಥೆಗಿಂತ ಕಡಿಮೆ ಇಲ್ಲದಂತೆ ಸೇವೆ ನೀಡಿ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ಮಂಜುನಾಥ್ ಅವರು ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಎನ್ ಮಂಜುನಾಥ್ ಅವರು ತಮ್ಮ ವೃತ್ತಿಯಲ್ಲಿ ನೀಡಿದ ಸೇವೆಗಾಗಿ ಪಡೆದ ಪುರಸ್ಕಾರಗಳು ಹಲವಾರು ಇದೆ ಇದೆಲ್ಲಕ್ಕಿಂತ ಅವರಿಗೆ ತೃಪ್ತಿ ನೀಡಿರುವಂಥದ್ದು ಅವರು ರೋಗಿಗಳಿಗೆ ನೀಡಿರುವ ಸೇವೆ ಕೊರೋನಾ ವೇಳೆ ವೈದ್ಯರುಗಳು ನೀಡಿದ ಸೇವೆಯನ್ನು ಸರ್ಕಾರ ಗಮನಿಸಿ ಈ ಬಾರಿ ಹಬ್ಬವನ್ನು ಶ್ರೀಯುತರಿಂದ ಉದ್ಘಾಟನೆ ಮಾಡಿಸಿದ್ದೇವೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ವಿಶೇಷ ಆಶೀರ್ವಾದವಿರಲಿ ಎಂದು ಹಾರೈಸುವುದರ ಜೊತೆಗೆ ನಾಡಿನಲ್ಲಿ ಕೊರೋನಾ ವಿರುದ್ಧ ಅವಿರತವಾಗಿ ವಿಶ್ರಾಂತಿಯಲ್ಲಿ ದುಡಿತಾ ಇರುವಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ ತಾಯಿ ಚಾಮುಂಡಿ ಶಕ್ತಿ ಮತ್ತು ಚೈತನ್ಯ ನೀಡಲಿ ಅಂತೇಳಿ ಮನದುಂಬಿ ಹಾರೈಸುತ್ತೇನೆ ಲಾಕ್ಡೌನ್ ನೆರೆಗಳಿಂದಾಗಿ ನಾಡಜನರು ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ಹಬ್ಬದ
ಒಂದು ಇತಿಹಾಸಕ್ಕೆ ಕುಂದು ಉಂಟಾಗದಂತೆ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ಗಳಿಂದ ಕೊರೋನಾ ಮಹಾಮಾರಿಯ ವಿರುದ್ಧದ ಹೋರಾಟವನ್ನು ಸಂಘಟಿತರಾಗಿ ನಾವು ಗೆಲ್ಲಬೇಕಾಗಿದೆ. ರೋಗ ಇರದ ಹರಡದಂತೆ ತಡೆಯಬೇಕಾಗಿದೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದ ರಾಜ್ಯದ ಜನತೆ ಮೇಲೆ ಸದಾ ಇರಲಿ ಎಂದು ಕೋರ್ತೇನೆ. ಈ ನಡುವೆ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದ್ದು ಇಲ್ಲಿನ ಜನರ ಜೊತೆಗೆ ಸರ್ಕಾರ ಸದಾ ನಿಮ್ಮೊಂದಿಗಿದೆ ಎಂಬುದನ್ನು ಹೇಳಲು ಬಯಸುತ್ತೇನೆ. ನಿನ್ನೆ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ಯಾವ ರೀತಿ ಜನ ಸಂಕಷ್ಟಗೊಳಗಾಗಿದ್ದಾರೆ ಅದರ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ತದಕ್ಷಣ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೇಂದ್ರ ಸರ್ಕಾರ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಂಥದ್ದು ಅತ್ಯಂತ ನೆಮ್ಮದಿ ಸಮಾಧಾನ ತರುವಂಥ ಸಂಗತಿ. ಈಗಾಗಲೇ ವಿಶೇಷವಾಗಿ ಕಲಬುರಗಿಯಲ್ಲಿ ಪ್ರವಾಹ ಪೀಡಿತರ ಪ್ರದೇಶಗಳಲ್ಲಿ ಗ್ರಾಮಗಳನ್ನೇ ಸ್ಥಳಾಂತರ ಮಾಡಿ ಉತ್ತಮ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಎಂದು ತಿಳಿಸಿದ್ದೇನೆ. ನೇರವಾಗಿ ನೆರೆ ಪೀಡಿತ ಪ್ರದೇಶದ ಜಿಲ್ಲಾಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿ ಪಡೆದಿದ್ದೇನೆ. ಖುದ್ದು ಕಂದಾಯ ಸಚಿವರು ನಿನ್ನೆಯಿಂದಲೇ ಪ್ರವಾಹ ಪೀಡಿತ ಪ್ರದೇಶಗಳ ಭೇಟಿ ಆರಂಭಿಸಿದ್ದಾರೆ. ರಾಜ್ಯದ 51,810 ರೈತರಿಗೆ ಬೆಳೆ ಪರಿಹಾರಕ್ಕಾಗಿ ಒಟ್ಟು 36.57 ಕೋಟಿ ರೂಪಾಯಿ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಪ್ರಾಕೃತಿಕ ವಿಕೋಪ ತಡೆ ಯೋಜನೆ ಜಾರಿಯಲ್ಲಿರುವುದರಿಂದ ಪರಿಹಾರ ವಿತರಣೆ ಸುಲಭವಾಗಿದ್ದು ತೊಂದರೆಗೆ ಈಡಾದವರಿಗೆ ಜೀವಹಾನಿ, ಆಸ್ತಿಹಾನಿ, ಜಾನುವಾರು ಹಾನಿಗಳಿಗೆ 1 ವಾರದೊಳಗಾಗಿ ಪರಿಹಾರ ನೀಡಲು ಆದೇಶ ಮಾಡಿದ್ದೇನೆ. ಎಲ್ಲ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ಸಾಕಷ್ಟು ಅನುದಾನ ಲಭ್ಯ ಇದೆ. ಜನರಿಂದ ದೂರು ಬಾರದಂತೆ ಪರಿಹಾರ ಕಲ್ಪಿಸಲು ಸೂಚನೆಯನ್ನು ನೀಡಲಾಗಿದೆ. ಸಮೀಕ್ಷೆಯಂತೆ ದೊರೆತ ಅಂಕಿಅಂಶಗಳ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಉಂಟಾದ ಪ್ರಾಕೃತಿಕ ವಿಕೋಪದಿಂದ ಒಟ್ಟು 9,952 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. 10.7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಸಂಪೂರ್ಣ ನಾಶ ಆಗಿದೆ. 21 ಅತಿವೃಷ್ಟಿ ರಾಜ್ಯವನ್ನು ಈಗಲೂ ಕಾಡ್ತಾ ಇದೆ. 4,851 ಕೋಟಿ ರೂಪಾಯಿ ಮೌಲ ಸೌಕರ್ಯ ನಷ್ಟವನ್ನು ಅಂದಾಜಿಸಲಾಗಿದ್ದು ಎಲ್ಲ ರೀತಿಯ ಪರಿಹಾರವನ್ನು ಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳುತ್ತಾ ಇದ್ದೇವೆ. ಸಕಾಲದಲ್ಲಿ ವಿಕೋಪ ಪರಿಹಾರಕ್ಕೆ ಸಂಬಂಧಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದ್ದು ಎಲ್ಲರ ಸಹಕಾರವನ್ನು ನೀಡಲು ಕೋರ್ತೇನೆ. ಎಲ್ಲ ಅಡೆತಡೆಗಳ ನಡುವೆಯೂ ಕರ್ನಾಟಕ ಆರ್ಥಿಕವಾಗಿ ಸದೃಢವಾಗಲು ಶ್ರಮಿಸ್ತಾ ಇದ್ದು ಸುಸ್ಥಿತಿಗೆ ತಲುಪುವ ಆತ್ಮವಿಶ್ವಾಸ ನನಗಿದೆ. ಪ್ರತಿನಿತ್ಯವೂ ತಾಯಿ ಚಾಮುಂಡೇಶ್ವರಿ ಮಾತೆಗೆ ದೇವಿಕೆರೆ ಮತ್ತು ಹಿರೇಕೆರೆಗಳಿಂದ ನೀರನ್ನು ತಂದು ಅಭಿಷೇಕ ಮಾಡಲಾಗ್ತಾ ಇದೆ. ಆದರೆ ಈ ಕೆರೆಗಳಿಂದ ಬೆಟ್ಟಕ್ಕೆ ಬರುವ ಮೆಟ್ಟಿಲುಗಳು ಮತ್ತು ದೀಪದ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಈ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಮೆಟ್ಟಿಲುಗಳ ಹಾಗೂ ದೀಪದ ವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಸಚಿವರು ಶಾಸಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆರೆಗಳ ಅಭಿವೃದ್ಧಿಗಾಗಿ ಮತ್ತು ಬೆಟ್ಟಕ್ಕೇರುವ ಮೆಟ್ಟಿಲುಗಳು ಮತ್ತು ದೀಪದ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ 7.5 ಕೋಟಿ ರೂಪಾಯಿಗಳನ್ನು ಸರ್ಕಾರದ ತಕ್ಷಣ ಮಂಜೂರು ಮಾಡಿ ಆ ಕಾರ್ಯ ಕೆಲಸವನ್ನು ಪ್ರಾರಂಭ ಮಾಡಿಸ್ತೇನೆ. ತಾಯಿ ಚಾಮುಂಡಯ್ಯ ಆಶೀರ್ವಾದ ರಾಜ್ಯದ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯವನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಮಸ್ಕಾರ.